ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಮ್ನ ಆಳ ಅಗಲ ತಿಳ್ಕೊಬಹುದು ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯ್ನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಜಾಯಿನ್ ಕೂಡ ಆಗಬಹುದು ಸ್ನೇಹಿತರೆ ಎಂಟು ವರ್ಷಗಳ ಹಿಂದೆ ದೇಶದಲ್ಲಿ ದೊಡ್ಡ ಕೋಲಾಹಲಕ್ಕೆ ಕಾರಣವಾಗಿದ್ದ ರೋಹಿತ್ ವೆಮುಲಾ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ರೋಹಿತ್ ವೆಮುಲಾ ಅವರ ಜಾತಿಗೆ ಸಂಬಂಧಪಟ್ಟಂತೆ ಅವರ ಜಾತಿಯೇ ಈ ಎಲ್ಲ ವಿಚಾರಗಳ ಮೂಲ ಆಗಿತ್ತು ಗಲಾಟೆ ಅವರ ಆತ್ಮಹತ್ಯೆ ಆ ನಂತರದ ರಾಜಕಾರಣ ಆ ನಂತರದ ತನಿಖೆ ಎಲ್ಲದಕ್ಕೂ ಮುಖ್ಯ ವಿಚಾರ ಅವರ ಜಾತಿಯಾಗಿತ್ತು ಆದರೆ ಈಗ ತೆಲಂಗಾಣ ಪೊಲೀಸರು ಹೈಕೋರ್ಟ್ಗೆ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದ್ದಾರೆ ಕ್ಲೋಜರ್ ರಿಪೋರ್ಟ್ ರೋಹಿತ್ ವೆಮುಲಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಫೇಕ್ ಅಂತ ಆತ ದಲಿತ ಅಲ್ಲ ಅವರ ಅಮ್ಮ ರಾಧಿಕಾ ವೆಮುಲಾ ಫೇಕ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕ್ರಿಯೇಟ್ ಮಾಡಿ ತಂದು ಕೊಟ್ಟಿದ್ರು ಅದನ್ನ ಈತ ಬಳಸಿದ್ದ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರ ಹೊರಗೆ ಬಂದ್ಬಿಡುತ್ತೆ ಅನ್ನೋದು ಆತನ ಆತ್ಮಹತ್ಯೆಗೆ ಕಾರಣ ಅಂತ ತೆಲಂಗಾಣ ಪೊಲೀಸರು ತೆಲಂಗಾಣ ಹೈಕೋರ್ಟ್ಗೆ ಈಗ ಕ್ಲೋಜರ್ ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹದಿನೇಳರಲ್ಲೇ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲಾಡಳಿತ ಸ್ಕ್ರೂಟಿನಿ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಚೆಕ್ ಮಾಡಿ ಯಾಕಂದರೆ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಒಂದು ಕಲ್ಲು ಅಲ್ವಲ್ಲ ಸಡನ್ ಆಗಿ ಪ್ರತ್ಯಕ್ಷ ಆಗೋ ಯಾವುದೋ ಒಂದು ವಸ್ತು ಅಲ್ವಲ್ಲ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಆಕಾಶದಿಂದ ಪ್ರತ್ಯಕ್ಷ ಆಗಲಿಕ್ಕೆ ಸಾಧ್ಯ ಇಲ್ಲ ಆತ ಹೇಳಿದ ತಕ್ಷಣ ಆತನ ಐಡೆಂಟಿಟಿ ಅದೇ ಆಗಿಬಿಡೋದಿಲ್ಲ ಆತನ ಅಪ್ಪ ಯಾರು ಅಮ್ಮ ಯಾರು ಅವರ ಅಮ್ಮನ ಸಂಬಂಧಿಕರು ಯಾರು ರಿಲೇಟಿವ್ಸ್ ಯಾರು ಅಪ್ಪನ ರಿಲೇಟಿವ್ಸ್ ಯಾರು ಅವರ ಹತ್ರ ಎಲ್ಲ ಹೋಗಿ ಕೇಳ್ತಾರೆ ಸೊ ಜಾತಿಯ ಒಂದು ವಿಚಾರ ಏನಿದೆ ಅದನ್ನು ಅಳಿಸೋದು ಅಷ್ಟು ಸುಲಭ ಇಲ್ಲ ಅದನ್ನು ಸುಳ್ಳು ಹೇಳಿ ಚೇಂಜ್ ಮಾಡೋದು ಕೂಡ ತುಂಬ ಕಷ್ಟ ಯಾಕಂತ ಹೇಳಿದ್ರೆ ತನಿಖೆ ಮಾಡೋಕ್ಕೆ ಹೋದಾಗ ಅಲ್ಲಿ ಹೋಗಿ ಅವರ ಫ್ಯಾಮಿಲಿ ಕೇಳಿದಾಗ ಈ ಜಾತಿವಾದಿ ಸಮಾಜದಲ್ಲಿ ಕ್ಯಾಸ್ಟಿಸ್ಟ್ ಸೊಸೈಟಿಯಲ್ಲಿ ಇರೋ ಜಾತಿಯನ್ನು ಬಿಟ್ಟು ಇನ್ನೊಂದು ಜಾತಿಯನ್ನು ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ ಆ ರೀತಿ ಮಾಡಿದಾಗ ರೋಹಿತ್ ವೆಮುಲಾ ಕೇಸಲ್ಲಿ ಅವರು ಸುಳ್ಳು ಎಸ್ ಸಿ ಸರ್ಟಿಫಿಕೇಟನ್ನು ಹೊಂದಿದ್ದರು ಅನ್ನೋದು ಸಾಬೀತಾಗಿದೆ ಅಂತ ಗುಂಟೂರು ಜಿಲ್ಲಾಡಳಿತ ಅಂದರೆ ಆಂಧ್ರದ ಗುಂಟೂರು ಅಲ್ಲಿನ ಜಿಲ್ಲಾಡಳಿತ ಇದನ್ನೆಲ್ಲ ಚೆಕ್ ಮಾಡಿ ತೆಲಂಗಾಣ ಪೊಲೀಸರಿಗೆ ಒಂದು ಫೈನಲ್ ರಿಪೋರ್ಟ್ ಅನ್ನು ಎರಡು ಸಾವಿರದ ಹದಿನೇಳರಲ್ಲೇ ಕೊಟ್ಟಿದ್ರು ಅದಾದ್ಮೇಲೂ ಕೂಡ ನಿರಂತರವಾಗಿ ಒಟ್ಟು ಎಂಟು ವರ್ಷ ಕೇಸ್ ನಡೆದು ಈಗ ಫೈನಲ್ ಆಗಿ ತೆಲಂಗಾಣದಲ್ಲಿ ಮತದಾನಕ್ಕೆ ಕೇವಲ ಎಂಟೊಂಬತ್ತು ದಿನ ಬಾಕಿ ಇರೋ ಟೈಮ್ನಲ್ಲಿ ನಲ್ಲಿ ಕ್ಲೋಜರ್ ರಿಪೋರ್ಟ್ ಸಬ್ಮಿಟ್ ಮಾಡಲಾಗಿದೆ ತೆಲಂಗಾಣ ಪೊಲೀಸರು ಸಬ್ಮಿಟ್ ಮಾಡಿದ್ದಾರೆ ರೋಹಿತ್ ವೆಮುಲಾ ಕ್ಯಾಸ್ ಸರ್ಟಿಫಿಕೇಟ್ ಅಂತ ಜೊತೆಗೆ ಇಲ್ಲಿ ಸ್ಫೋಟಕ ವಿಚಾರ ಏನು ಅಂತ ಹೇಳಿದ್ರೆ ಇವರ ಬ್ರದರ್ ರಾಜ ವೆಮುಲ ಅಥವಾ ರಾಜಾ ಚೈತನ್ಯ ಕುಮಾರ್ ಅಂತ ಈ ರೋಹಿತ್ ಬ್ರದರ್ ಇವರ ಅಮ್ಮ ರಾಧಿಕಾರ ಇನ್ನೊಬ್ಬ ಮಗ ಆತನ ಬಳಿ ಸಿ ಸರ್ಟಿಫಿಕೇಟ್ ಇದೆ ಅನ್ನೋದು ಕೂಡ ಈ ತನಿಖೆ ಟೈಮ್ ನಲ್ಲಿ ಹೊರಬಿದ್ದಿರುವಂತಹ ವಿಚಾರ ಈ ಘಟನೆ ಚುನಾವಣೆ ಹೊತ್ತಲ್ಲಿ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿದೆ ಹಾಗಿದರೆ ರೋಹಿತ್ ವೆಮುಲಾ ಕೇಸಲ್ಲಿ ಏನೇನೆಲ್ಲ ಆಯಿತು ಈ ರೋಹಿತ್ ವೆಮುಲಾ ಅಂದ್ರೆ ಯಾರು ಇವರ ಸಾವಿಗೂ ಬಿಜೆಪಿ ಮೇಲೆ ಬಂದಂತಹ ನಾನಾ ಆರೋಪಗಳಿಗೂ ಏನ್ ಸಂಬಂಧ ಬಿಜೆಪಿಯ ಇಬ್ಬಿಬ್ಬರು ಕೇಂದ್ರ ಸಚಿವರು ಅದಾದ್ಮೇಲೆ ಯೂನಿವರ್ಸಿಟಿಯ ಕುಲಪತಿ ಎಲ್ಲರನ್ನ ಈ ಕೇಸ್ನಲ್ಲಿ ಯಾವ ರೀತಿ ಫಿಟ್ ಮಾಡಲಾಗಿತ್ತು ಈ ಪ್ರಕರಣದಲ್ಲಿ ಕಾಂಗ್ರೆಸ್ ಹೆಸರು ಬರ್ತಿರೋದು ಯಾಕೆ ಈ ರೋಹಿತ್ ವೆಮುಲಾ ಪ್ರಕರಣ ರಾಷ್ಟ್ರ ರಾಜಕಾರಣದಲ್ಲಿ ಕೋಲಾಹಲವನ್ನ ಸೃಷ್ಟಿ ಮಾಡಿದ್ದು ಯಾಕೆ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಬಹಳ ಕಾಂಪ್ಲೆಕ್ಸ್ ಆಗಿರೋ ಸ್ಟೋರಿ ಇದು ಬಹಳ ಗೋಜರುಗಳಿರುವಂತಹ ಒಂದು ಘಟನೆ ಮತ್ತು ಅದರ ಸುತ್ತಮುತ್ತ ನಡೆದಂಥ ಇನ್ವೆಸ್ಟಿಗೇಷನ್ ಇದು ಸೊ ಕಡೆತನಕ ಮಿಸ್ ಮಾಡಿದೆ ನೋಡಿ ಯಾರಿದು ರೋಹಿತ್ ವೆಮುಲಾ ಸ್ನೇಹಿತರೆ ಎಲ್ಲಕ್ಕಿಂತ ಮೊದಲು ಈ ಪ್ರಕರಣದ ಕೇಂದ್ರವೆಂದು ರೋಹಿತ್ ವೆಮುಲಾ ಬಗ್ಗೆ ನೋಡಬೇಕು ಹಾಗಾದಾಗ ಮಾತ್ರ ನಮಗೆ ಈ ಕೇಸ್ ಪೂರ್ತಿಯಾಗಿ ಅರ್ಥ ಆಗತ್ತೆ ರೋಹಿತ್ ವೆಮುಲಾ ಈತ ಆಂಧ್ರ ಪ್ರದೇಶದ ಗುಂಟೂರು ಮೂಲದ ಹುಡುಗ ಇವರ ತಂದೆ ಹೆಸರು ಮಣಿಕುಮಾರ್ ವೇಮುಲ ತಾಯಿ ರಾಧಿಕಾ ವೇಮುಲಾ ರೋಹಿತ್ ಎರಡು ಸಾವಿರದ ಹದಿನೈದರ ಟೈಮ್ನಲ್ಲಿ ಅಂದರೆ ತನ್ನ ಇಪ್ಪತ್ತಾರು ಇಪ್ಪತ್ತೇಳನೇ ವಯಸ್ಸಲ್ಲಿ ಹೈದರಾಬಾದ್ ಯೂನಿವರ್ಸಿಟಿಯಲ್ಲಿ ಪಿ ಎಚ್ ಡಿ ಮಾಡ್ತಾ ವಿವಿಯಲ್ಲಿದ್ದಾಗಲೇ ಅಂಬೇಡ್ಕರ್ ಸ್ಟೂಡೆಂಟ್ ಅಸೋಸಿಯೇಷನ್ ಅಥವಾ ಎ ಎಸ್ ಎ ಅನ್ನೋ ಸಂಘಟನೆಯ ಕಾರ್ಯಕರ್ತ ಅಂತ ಇವರು ಗುರುತಿಸ್ಕೊಂಡಿದ್ರು ದಲಿತ ಪರ ಹೋರಾಟಗಾರ ಅಂತ ತಾನು ಗುರುತಿಸ್ಕೊಂಡಿದ್ರು ತನ್ನ ತಾನು ದಲಿತ ಅಂತ ಹೇಳ್ಕೊಂಡಿದ್ರು ಜಾತಿ ತಾರತಮ್ಯ ಸಾಮಾಜಿಕ ಅಸಮಾನತೆ ಗೋಮಾಂಸ ನಿಷೇಧದ ವಿರುದ್ಧ ಮತ್ತು ಮರಣದಂಡನೆ ಶಿಕ್ಷೆ ರದ್ದು ಮಾಡಬೇಕು ಅನ್ನೋ ಬೇಡಿಕೆ ಸೇರಿ ಅನೇಕ ಪ್ರತಿಭಟನೆಗಳಲ್ಲಿ ರೋಹಿತ್ ವೆಮುಲಾ ಮುಂಚೂಣಿಯಲ್ಲಿ ಕಾಣಿಸ್ಕೊಂಡಿದ್ರು ಆ ಇಡೀ ಪ್ರಾಸೆಸ್ನಲ್ಲಿ ನಲ್ಲಿ ತನ್ನಂತಾನು ದಲಿತ ಅಂತ ಹೇಳಿಕೊಂಡಿದ್ರು ಹೀಗಿರುವಾಗಲೇ ಎರಡು ಸಾವಿರದ ಹದಿನೈದರ ಮಧ್ಯಭಾಗದಲ್ಲಿ ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ಸ್ಟೂಡೆಂಟ್ ವಿಂಗ್ ಅಂತ ವಿ ಎಬಿವಿಪಿ ಮತ್ತು ರೋಹಿತ್ ಗುಂಪಿಗೂ ಒಂದು ಜಗಳ ಶುರುವಾಯಿತು ರೋಹಿತ್ ಮತ್ತು ಸಹಚರರ ಮೇಲೆ ಹಲ್ಲೆ ಮತ್ತು ದೇಶ ವಿರೋಧಿ ಅನ್ನೋ ಒಂದಷ್ಟು ಆರೋಪಗಳನ್ನು ಆ ಟೈಮ್ನಲ್ಲಿ ಮಾಡಲಾಯಿತು ಯಾಕೆ ಇದೆಲ್ಲ ಬಂತು ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನೈದರಲ್ಲಿ ಉಗ್ರ ಮೆಮನ್ ಅನ್ನ ಗಲ್ಲಿಗೇರಿಸಲಾಯ್ತಲ್ಲ ಆಗ ಈ ಎ ಎಸ್ ಎ ಗುಂಪು ಒಂದು ಕಡೆ ಸೇರಿತ್ತು ಏನಕ್ಕೆ ಸೇರಿದ್ರು ಅಂದ್ರೆ ಈ ರೀತಿ ಮರಣದಂಡನೆ ಎಲ್ಲ ಕೊಡಬೇಕಾ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಕೆ ಇವರು ಸೇರಿದ್ರು ಅಂತ ಇವರು ಹೇಳ್ತಿದ್ದಾರೆ ಆದ್ರೆ ಇವರು ಉಗ್ರನಿಗೆ ಶ್ರದ್ಧಾಂಜಲಿ ಸಲ್ಲಿಸೋಕೆ ಸೇರಿದ್ರು ಇವರು ಉಗ್ರನಿಗೆ ಗಲ್ಲು ಶಿಕ್ಷೆ ವಿರುದ್ಧ ಇದ್ದಾರೆ ಅಂತ ಎ ಬಿ ಪಿ ಹೇಳಿದ್ರೆ ಇಲ್ಲ ಹಾಗಲ್ಲ ನಾವು ಗಲ್ಲು ಶಿಕ್ಷೆ ಬಗ್ಗೆ ಚರ್ಚೆ ಮಾಡೋಕಷ್ಟೇ ಸೇರಿದ್ವಿ ಅಂತ ಎ ಎಸ್ ಎ ಸಂಘಟನೆ ಇದನ್ನ ಅಲ್ಲಗಳಿತು ಆ ಟೈಮ್ನಲ್ಲೇ ದಿಲ್ಲಿಯಲ್ಲಿ ಇನ್ನೊಂದು ಘಟನೆ ಆಯಿತು ಎರಡ್ ಸಾವಿರದ ಹದಿಮೂರಲ್ಲಿ ನಡೆದಿದ್ದ ಮುಜಫರಾಬಾದ್ ಗಲಭೆ ಡಾಕ್ಯುಮೆಂಟರಿಯನ್ನ ದಿಲ್ಲಿ ಯೂನಿವರ್ಸಿಟಿಯಲ್ಲಿ ಪ್ರದರ್ಶನ ಮಾಡಲಾಗಿತ್ತು ಆ ಡಾಕ್ಯುಮೆಂಟರಿಯನ್ನ ವಿರೋಧಿಸಿ ಅದು ಹಿಂದೂ ವಿರೋಧಿ ಅಂತ ಹೇಳಿ ಎಬಿ ಅದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿತ್ತು ಅದಕ್ಕೆ ಪ್ರತಿಯಾಗಿ ತ ಹೈದರಾಬಾದ್ನಲ್ಲೂ ಕೂಡ ಎ ಎಸ್ ಎ ಪ್ರತಿಭಟನೆ ಮಾಡಿತು ಸೊ ಇದನ್ನ ವಿರೋಧಿಸಿ ಹೈದರಾಬಾದ್ ಎಬಿವಿಪಿ ನಾಯಕ ಸುಶೀಲ್ ಕುಮಾರ್ ಈ ಎಎಸ್ ಎ ಸಂಘಟನೆಯವರು ಗೂಂಡಾಗಳುವಂತ ಕರೆದಿದ್ರು ಅಂತ ಎ ಎ ಅಂಬೇಡ್ಕರ್ ಸ್ಟೂಡೆಂಟ್ ಅಸೋಸಿಯೇಷನ್ ಆರೋಪ ಮಾಡಿತು ಆಗ ಎರಡು ಗುಂಪು ನಡುವೆ ಜಗಳ ಆಗಿ ಅದಾದ ನಂತರ ಸುಶೀಲ್ ಮತ್ತು ಸಹಚರರ ಮೇಲೆ ನಾವು ಹಲ್ಲೆ ಏನು ಮಾಡಿಲ್ಲ ಅಂತ ಎಎಸ್ಎ ಸದಸ್ಯರು ತಮ್ಮ ಮೇಲೆ ಬಂದಿದ್ದ ಆರೋಪಗಳನ್ನ ಅಂದ್ರೆ ಹಲ್ಲೆ ಮಾಡಿಲ್ಲ ಅಂತ ಅದನ್ನ ನಿರಾಕರಿಸಿದ್ರು ಆದ್ರೆ ಕೇಸ್ ಇಲ್ಲಿಗೆ ಮುಗಿದಿಲ್ಲ ಎಬಿವಿಪಿ ವಿಂಗ್ ಸುಶೀಲ್ ರನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿದ್ರು ಅಷ್ಟೊತ್ತಿಗೆ ಅಲ್ಲಿ ಇನ್ನೊಂದು ಪ್ರತಿಭಟನೆ ಶುರುವಾಗಿತ್ತು ಈ ಕೇಸ್ನಲ್ಲಿ ರಾಜಕೀಯ ಮುಖಂಡರು ಸೇರ್ಕೊಳ್ತಿದ್ದಾರೆ ಸುಶೀಲ್ ಕುಮಾರ್ ತಪ್ಪು ನಂದೆ ಅಂತ ನಮ್ಮ ಹತ್ರ ಸಾರಿ ಕೇಳಿದ್ದ ಆದರೆ ಅವರ ಜೊತೆಯಲ್ಲಿರೋರು ಅದನ್ನ ರೈಸ್ ಮಾಡ್ತಿದ್ದಾರೆ ಹಲ್ಲೆ ಆಗಿಲ್ಲ ಅಂದರೂ ನಮ್ಮ ಮೇಲೆ ಕೇಸ್ ಹಾಕ್ಸಿದ್ದಾರೆ ಸುಶೀಲ್ಗೆ ಅಪೆಂಡಿಕ್ಸ್ ಆಗುತ್ತೆ ಅಂತ ಹೇಳ್ತಾರಲ್ಲ ಅಪೆಂಡಿಸೈಟಿಸ್ ಅದಾಗಿದೆ ಅಷ್ಟೇ ಆದರೆ ಇವರು ಹಲ್ಲೆ ಅಂತ ಹೇಳ್ತಿದ್ದಾರೆ ಸೊ ಆ ಕೇಸನ್ನ ವಾಪಸ್ ಪಡಿಬೇಕು ಅಂತ ಎ ಎಸ್ ಎ ಸಂಘಟನೆ ಎಬಿಬಿಪಿ ವಿರುದ್ಧ ಆರೋಪಗಳನ್ನು ಮಾಡಿ ಸ್ಟ್ರೈಕ್ ಮಾಡ್ತು ಜೊತೆಗೆ ಸ್ಟ್ರೈಕ್ ಟೈಮ್ನಲ್ಲಿ ಬಿಜೆಪಿ ಎಂಎಲ್ಸಿ ರಾಮಚಂದ್ರ ರಾವ್ ವಿವಿಗೆ ನುಗ್ಗಿ ನಮ್ಮನ್ನು ದೇಶದ್ರೋಹಿ ಅಂತ ಕರೆದಿದ್ದಾರೆ ಉಪಕುಲಪತಿ ಆರ್ ಪಿ ಶರ್ಮಾ ಮೇಲೆ ಒತ್ತಡ ಹಾಕಿದ್ದಾರೆ ವಿದ್ಯಾರ್ಥಿಗಳನ್ನು ಡಿಸ್ಮಿಸ್ ಮಾಡಬೇಕು ಅಂತ ಹೇಳಿದ್ದಾರೆ ಇದರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಅನ್ನೋ ಬೇಡಿಕೆ ಇಟ್ರು ಆದರೆ ಈ ದೂರು ಪ್ರತಿ ದೂರುಗಳ ನಡುವೆನೆ ವೈಸ್ ಚಾನ್ಸಲರ್ ಶರ್ಮಾ ಸುಶೀಲ್ ಹಲ್ಲೆ ಕುರಿತು ತನಿಖೆ ನಡೆಸಬೇಕು ಬೇಗ ವರದಿ ಕೊಡಿ ಅಂತ ಮಾಜಿ ವೈಸ್ ಚಾನ್ಸಲರ್ ಅಲೋಕ್ ಪಾಂಡೆ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಿದರು ಆ ಸಮಿತಿ ರಿಪೋರ್ಟ್ ಕೊಡ್ತು ಅದರಲ್ಲಿ ಸುಶೀಲ್ ಕುಮಾರ್ ಮತ್ತು ಕೃಷ್ಣ ಚೈತನ್ಯ ಅನ್ನೋರ ಮೇಲೆ ಯಾವುದೇ ಹಲ್ಲೆ ಆಗಿದೆ ಅನ್ನೋದಕ್ಕೆ ನಮಗೆ ಸೂಕ್ತ ಆಧಾರ ಇಲ್ಲ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಅನುಪಮ ಕೊಟ್ಟ ವರದಿಯಲ್ಲೂ ಕೂಡ ಸುಶೀಲ್ ಕುಮಾರ್ಗೆ ಗಾಯ ಆಗಿದೆ ಹೊಟ್ಟೆಗೆ ಸರ್ಜರಿ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯ ಇಲ್ಲ ಅಂತ ಹೇಳಿ ಅವರು ರಿಪೋರ್ಟ್ ಕೊಟ್ರು ಇದು ಸರಿ ಹೋಗುತ್ತೆ ಅನ್ನೋ ಹೊತ್ತಿಗೆ ಅಲ್ಲಿ ಇನ್ನೊಂದು ಬದಲಾವಣೆಯಾಯಿತು ಎರಡು ಸಾವಿರದ ಹದಿನೈದರ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಅಲ್ಲಿಗೆ ಹೊಸ ವೈಸ್ ಚಾನ್ಸಲರ್ ನೇಮಕ ಆದರು ಅವರು ಈ ಹಿಂದೆ ನೀಡಿದ್ದ ರಿಪೋರ್ಟ್ ಅನ್ನ ತಳ್ಳಿಹಾಕಿ ಅಲ್ಲಿ ಹೊಸ ಸಮಿತಿಯನ್ನ ರಚಿಸಿದ್ರು ಆ ಸಮಿತಿ ಸುಶೀಲ್ ಕುಮಾರ್ ಮೇಲೆ ಹಲ್ಲೆ ನಡೆದಿದ್ದು ನಿಜ ಅಂತ ಮತ್ತು ಆ ಐದು ಎ ಸಂಘಟನೆ ಅಂದ್ರೆ ಅಂಬೇಡ್ಕರ್ ಸ್ಟೂಡೆಂಟ್ ಅಸೋಸಿಯೇಷನ್ ಸಂಘಟನೆಯ ವಿದ್ಯಾರ್ಥಿಗಳನ್ನ ವಿವಿಯಿಂದಲೇ ಅಮಾನತುಗೊಳಿಸಬೇಕು ಅಂತ ಶಿಫಾರಸು ಮಾಡಿತು ಆದ್ರೆ ಇದಕ್ಕೆ ಎಎಸ್ಎಸ್ ಸಂಘಟನೆ ವಿರೋಧ ಮಾಡಿತು ಈ ಶಿಫಾರಸಿನ ಹಿಂದೆ ರಾಜಕೀಯ ಕೈಗಳು ಕೆಲಸ ಮಾಡಿವೆ ಇದರಲ್ಲಿ ಬಿಜೆಪಿ ನಾಯಕರ ಕೈವಾಡ ಇದೆ ಅಂತ ಈ ಅಂಬೇಡ್ಕರ್ ಸ್ಟೂಡೆಂಟ್ ಅಸೋಸಿಯೇಷನ್ ಅನ್ನೋ ಹೆಸರಿನ ಈ ಸಂಘಟನೆ ದೂರ್ತು ಸಿಕಂದ್ರಾಬಾದ್ನ ಸಂಸದ ಮೋದಿ ಕ್ಯಾಬಿನೆಟ್ನಲ್ಲಿ ಮಂತ್ರಿಯೂ ಆಗಿದ್ದ ಬಂಡಾರು ದತ್ತಾತ್ರೇಯ ಅವರನ್ನ ಎಬಿವಿಪಿ ಕಾರ್ಯಕರ್ತರು ಸಂಪರ್ಕ ಮಾಡಿದ್ದಾರೆ ದತ್ತಾತ್ರೇಯ ಅವರು ಅವತ್ತಿನ ಮಾನವ ಸಂಪನ್ಮೂಲ ಸಚಿವೆ ಸ್ಮೃತಿ ಇರಾನಿ ಅವರಿಗೆ ಹೇಳಿಸಿ ಯೂನಿವರ್ಸಿಟಿಗೆ ಪತ್ರವನ್ನು ಬರೆಸಿ ಆ ಪತ್ರದಲ್ಲಿ ನಮ್ಮನ್ನು ಡಿಸ್ಮಿಸ್ ಮಾಡುವಂತೆ ಮತ್ತು ಸ್ಕಾಲರ್ಶಿಪ್ ಅನ್ನು ತಡೆ ಹಿಡಿಯುವಂತೆ ಕೇಳಿಕೊಳ್ಳಲಾಗಿತ್ತು ಇದು ಪೊಲಿಟಿಕಲ್ ಅಂತ ಆರೋಪಗಳನ್ನು ಮಾಡಿ ಈ ಎಸ್ ಎ ಸಂಘಟನೆ ಅಭಿಯಾನ ನಡೆಸಿತು ಅಲ್ಲದೆ ಎರಡು ಸಾವಿರದ ಹದಿನೈದರ ಡಿಸೆಂಬರ್ ಹದಿನೇಳರಲ್ಲಿ ಈ ಸಸ್ಪೆಂಡ್ ನಿರ್ಧಾರ ಎತ್ತಿ ಹಿಡಿದ ಮೇಲೆ ಈ ಐವರು ವಿದ್ಯಾರ್ಥಿಗಳು ಈ ಆದೇಶ ವಿರೋಧಿಸಿ ಹೈಕೋರ್ಟ್ಗೆ ಹೋದರು ಆದರೆ ಜನವರಿ ಮೂರನೇ ತಾರೀಕು ಸಸ್ಪೆನ್ಷನ್ ಆರ್ಡರ್ ಕನ್ಫರ್ಮ್ ಆದ ಮೇಲೆ ಜನವರಿ ಮೂರನೇ ತಾರೀಕು ಆ ಐದು ವಿದ್ಯಾರ್ಥಿಗಳು ಹಾಸ್ಟೆಲ್ನಿಂದ ಹೊರಬಂದು ಕ್ಯಾಂಪಸ್ನಲ್ಲಿ ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡ್ರು ಹೀಗಿರುವಾಗಲೇ ಜನವರಿ ಹದಿನೇಳನೇ ತಾರೀಕು ಇದ್ದಕ್ಕಿದ್ದಂತೆ ರೋಹಿತ್ ವೆಮುಲಾ ಸಾವಿನ ಸುದ್ದಿ ಬಂತು ರೋಹಿತ್ ವೆಮುಲಾ ಸ್ನೇಹಿತನ ರೂಮ್ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಸುದ್ದಿ ಬಂತು ಇವರು ಸಾವಿಗೂ ಮುನ್ನ ತಮ್ಮ ಮರಣ ಪತ್ರದಲ್ಲಿ ಈ ಸಾವಿಗೆ ವ್ಯವಸ್ಥೆ ಕಾರಣ ಅಂತ ಬ್ಲೇಮ್ ಮಾಡಿ ಯಾವುದೇ ವ್ಯಕ್ತಿ ಕೂಡ ನನ್ನ ಸಾವಿಗೆ ಕಾರಣ ಅಲ್ಲ ದಿಸ್ ಇಸ್ ಮೈ ಡಿಸಿಷನ್ ಅಂಡ್ ಐ ಆಮ್ ದ ಓನ್ಲಿ ಒನ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ನಾನೊಬ್ಬನೇ ಇದಕ್ಕೆ ಜವಾಬ್ದಾರ ಅಂತ ಅದರಲ್ಲಿ ಬರೆದಿದ್ರು ಸೊ ಇದಾದ ಮೇಲೆ ರೋಹಿತ್ ಸಾವಿನ ಬಳಿಕ ರಾಷ್ಟ್ರಾದ್ಯಂತ ದೊಡ್ಡ ಮಟ್ಟದ ಹೋರಾಟ ನಡೆಯಿತು ರಾಜಕೀಯ ಪಕ್ಷಗಳು ಸಂಘಟನೆಗಳು ಇದನ್ನು ಖಂಡಿಸಿ ರೋಹಿತ್ ಸಾವಿಗೆ ಎಬಿವಿಪಿ ಮತ್ತು ಬಿಜೆಪಿ ಕಾರಣ ಅಂತ ಅವ್ರ ಮೇಲೆ ದೂರನ್ನ ಕೊಟ್ಟರು ಸಿಕಂದರಾಬಾದ್ ಎಂಪಿ ಕೇಂದ್ರ ಸಚಿವರು ಆಗಿದ್ದ ಬಂಡಾರು ದತ್ತಾತ್ರೇಯ ವಿಧಾನ ಪರಿಷತ್ ಸದಸ್ಯ ರಾಮಚಂದ್ರ ರಾವ್ ವೈಸ್ ಚಾನ್ಸಲರ್ ಅಪ್ಪಾರಾವ್ ರಾವ್ ನಾಯಕರು ಮತ್ತು ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಅವರನ್ನು ಕೂಡ ಪಿ ಸಿ ಸೆಕ್ಷನ್ ಥ್ರೀ ನಾಟ್ ಸಿಕ್ಸ್ ಅಂದ್ರೆ ಆತ್ಮಹತ್ಯೆಗೆ ಪ್ರಚೋದನೆ ಕೊಡೋದು ಮತ್ತು ಎಸ್ ಟಿ ದೌರ್ಜನ್ಯ ತಡೆ ಕಾಯ್ದೆ ಹೆಸರಲ್ಲಿ ಇವ್ರ ಮೇಲೆ ಕ್ರಮ ಆಗಬೇಕು ಅಂತ ಆಂಧ್ರ ತೆಲಂಗಾಣ ದಿಲ್ಲಿ ಸೇರಿ ಅನೇಕ ಕಡೆಗಳಲ್ಲಿ ಇದರ ವಿರುದ್ಧ ಈ ಘಟನೆಗೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಆಯಿತು ರೋಹಿತ್ ಗೆ ಜಾತಿ ತಾರತಮ್ಯ ಮಾಡಲಾಗಿದೆ ದಲಿತ ವಿದ್ಯಾರ್ಥಿಗಳು ಅನ್ನೋ ಕಾರಣಕ್ಕಾಗಿ ಕಾಲೇಜಿನಿಂದ ಹೊರಗಟ್ಟಿ ಅವರ ವಿದ್ಯಾಭ್ಯಾಸಕ್ಕೆ ತೊಂದರೆ ಕೊಡಲಾಗಿದೆ ಅಂತ ಇಲ್ಲಿ ದೂರಲಾಯಿತು ಇತ ಈ ಕಡೆ ರೋಹಿತ್ ಸಾವಿಗೆ ನಾವು ಕಾರಣ ಅಲ್ಲ ಪೇಪರ್ ವರ್ಕ್ ಸ್ಲೋ ಆಗಿದ್ದ ಕಾರಣ ಸ್ಟೈಪಂಡ್ ಅಂದ್ರೆ ತಿಂಗಳು ತಿಂಗಳು ವಿದ್ಯಾರ್ಥಿಗಳಿಗೆ ಕೊಡೋ ಪ್ರೋತ್ಸಾಹಧನ ಕೊಡೋದನ್ನ ಸ್ಟಾಪ್ ಮಾಡಲಾಗಿತ್ತು ಅಂತ ಯೂನಿವರ್ಸಿಟಿ ತಮ್ಮ ಮೇಲಿನ ಆರೋಪಗಳನ್ನ ಅಲ್ಲಗಳಿತ್ತು ಹೀಗಾಗಿ ಈ ವಿಚಾರದಲ್ಲಿ ಒಂದು ಗಂಭೀರ ತನಿಖೆ ಆಗಬೇಕು ಅಂತ ಕೂಗು ಕೇಳಿ ಬಂದ ಮೇಲೆ ಅವತ್ತಿನ ಕೆ ಸರ್ಕಾರ ತನಿಖೆ ಶುರು ಮಾಡಿತು ಆ ಎಂಟು ವರ್ಷಗಳ ಬಳಿಕ ಈಗ ಫೈನಲ್ ರಿಪೋರ್ಟ್ ಬಂದಿದೆ ಇದರಲ್ಲಿ ಈ ಪ್ರಕರಣದ ದಿಕ್ಕನ್ನೇ ಬದಲಿಸೋ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ರೋಹಿತ್ ದಲಿತ ಅಲ್ಲ ಆತನ ಸಾವಿಗೆ ಆತನೇ ಕಾರಣ ಅಂತ ಕ್ಲೋಜರ್ ರಿಪೋರ್ಟ್ ತೆಲಂಗಾಣ ಹೈಕೋರ್ಟ್ಗೆ ತೆಲಂಗಾಣ ಪೊಲೀಸರು ಕ್ಲೋಸಿಂಗ್ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ ಈಗ ಆ ರಿಪೋರ್ಟ್ ಏನಿದೆ ಅಂತ ನಾವೀಗ ಒಂದಷ್ಟು ನೇರವಾಗಿ ನೋಡ್ತಾ ಹೋದ್ರೆ ಹಲವು ಒತ್ತಡಗಳ ಕಾರಣಗಳಿಂದ ರೋಹಿತ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕ್ಯಾಂಪಸ್ ರಾಜಕೀಯದಲ್ಲಿ ಅವರು ಹೆಚ್ಚು ತೊಡಗಿಸಿಕೊಂಡಿದ್ದರಿಂದ ಶೈಕ್ಷಣಿಕ ಜೀವನದಲ್ಲಿ ಅಂದರೆ ಓದೋದು ಬರೆಯೋದ್ರಲ್ಲಿ ಅವರು ಹಿಂದೆ ಬಿದ್ದಿದ್ರು ಆತನ ತಾಯಿ ನಕಲಿ ಎಸ್ಸಿ ಸರ್ಟಿಫಿಕೇಟ್ ಮಾಡಿಸಿದ್ರು ಆ ವಿಚಾರ ರೋಹಿತ್ ವೆಮುಲಾಗೂ ಗೊತ್ತಿತ್ತು ಅದು ಹೊರಗ ಬರುತ್ತೆ ಅಂತ ಆತ ಒತ್ತಡಕ್ಕೊಳಗಾಗಿದ್ರು ಅದರ ಬಗ್ಗೆ ತಮ್ಮ ಗೆಳೆಯರಿಗೆ ತಿಳಿದ್ರೆ ತಮ್ಮ ಖ್ಯಾತಿಗೆ ಧಕ್ಕೆ ಉಂಟಾಗಬಹುದು ಅನ್ನೋ ಆತಂಕದಲ್ಲಿ ಅವರಿದ್ರು ಇದು ಆಚೆ ಬಂದಿದ್ರೆ ಅವರು ತಮ್ಮ ಡಿಗ್ರಿಯನ್ನ ಕೂಡ ಕಳ್ಕೊಳ್ಬೇಕಾಗಿ ಬರ್ತಾ ಇತ್ತು ಜೊತೆಗೆ ಕಾನೂನು ಕ್ರಮವನ್ನ ಎದುರಿಸಬೇಕಾಗ್ತಾ ಇತ್ತು ಹೀಗಾಗಿ ಇದೆಲ್ಲ ಅವರನ್ನ ಆತ್ಮಹತ್ಯೆಗೆ ಪ್ರಚೋದಿಸಿರಬಹುದು ಕೇಸ್ ನಲ್ಲಿರುವ ಆರೋಪಿಗಳ ನಡವಳಿಕೆಗಳು ರೋಹಿತ್ ವೆಮುಲಾರನ್ನ ಆತ್ಮಹತ್ಯೆಗೆ ಮೋಟಿವೇಟ್ ಮಾಡಿವೆ ಅಂತ ಸಾಬೀತುಪಡಿಸೋಕೆ ಯಾವುದೇ ಸಾಕ್ಷ್ಯಗಳು ಸಿಕ್ಕಿಲ್ಲ ರೋಹಿತ್ಗೆ ಅವರದೇ ಆದಂತಹ ಒಂದಷ್ಟು ಪ್ರಾಬ್ಲಮ್ಸ್ ಇತ್ತು ಲೌಕಿಕ ಜೀವನದ ಬಗ್ಗೆ ಅವರಿಗೆ ಖುಷಿ ಇರಲಿಲ್ಲ ರೋಹಿತ್ ಸಾವಿಗೆ ಯೂನಿವರ್ಸಿಟಿಯ ಘಟನೆಗಳು ಆ ನಿರ್ಧಾರ ಕಾರಣವಾಗಿದ್ರೆ ಮರಣ ಪತ್ರದಲ್ಲಿ ಇದ್ರ ಬಗ್ಗೆ ಅವರು ಉಲ್ಲೇಖ ಮಾಡಬೇಕಾಗಿತ್ತು ಆದರೆ ಅಲ್ಲಿ ಆ ತರದ್ದೇನೂ ಅವರು ಬರ್ತಿಲ್ಲ ಇದೆಲ್ಲವೂ ರೋಹಿತ್ ಸಾವಿಗೆ ಯೂನಿವರ್ಸಿಟಿ ಕಾರಣ ಅಲ್ಲ ಅನ್ನೋದನ್ನ ತೋರಿಸುತ್ತೆ ಅಂತ ತೆಲಂಗಾಣ ಪೊಲೀಸರು ರಿಪೋರ್ಟ್ ಕೊಟ್ಟಿದ್ದಾರೆ ಜೊತೆಗೆ ವಿದ್ಯಾರ್ಥಿಗಳನ್ನ ಎಕ್ಸ್ಪೆಲ್ ಮಾಡಿದ್ದು ಕೂಡ ಯೂನಿವರ್ಸಿಟಿ ನಿಯಮಗಳ ಚೌಕಟ್ಟಲ್ಲೇ ನಡೆದಿದೆ ಯೂನಿವರ್ಸಿಟಿಯ ರೂಲ್ಸ್ಗೆ ತಕ್ಕಂತೆ ಕ್ರಮ ತೆಗೆದುಕೊಳ್ಳಲಾಗಿದೆ ಹಲವಾರು ಕ್ರಮಗಳಿದೆ ಪನಿಷ್ಮೆಂಟ್ ಕೊಡೋಕೆ ವಿದ್ಯಾರ್ಥಿಗಳನ್ನ ಶಿಸ್ತಿಗೆ ತರೋಕೆ ಅದರಲ್ಲಿ ಒಂದು ಕ್ರಮ ಈ ರೀತಿ ಎಕ್ಸ್ಪೆಲ್ ಮಾಡೋದು ಕೂಡ ಆಗಿತ್ತು ಸೊ ಅದೆಲ್ಲ ರೂಲ್ಸ್ ಪ್ರಕಾರ ನಡೆದಿದೆ ಅಂತ ಯೂನಿವರ್ಸಿಟಿ ಕೆಲಸವನ್ನ ಕೂಡ ತೆಲಂಗಾಣದ ಪೊಲೀಸರು ಸಮರ್ಥನೆ ಮಾಡಿಕೊಂಡಿದ್ದಾರೆ ಜೊತೆಗೆ ಅದೇ ರಿಪೋರ್ಟ್ ನಲ್ಲಿ ಮುಂದುವರೆದು ಇನ್ವೆಸ್ಟಿಗೇಷನ್ ಮಾಡಿದ ಆಫೀಸರ್ ರಾಧಿಕಾ ವೆಮುಲಾ ಅಂದರೆ ರೋಹಿತ್ ವೆಮುಲಾರ ತಾಯಿಯನ್ನ ಡಿ ಎನ್ ಎ ಪರೀಕ್ಷೆ ಮಾಡೋಕೆ ಕೇಳಿದ್ರೆ ಅವರು ಸೈಲೆಂಟ್ ಆಗಿದ್ರು ಪರೀಕ್ಷೆ ಮಾಡಿದ್ರೆ ಅವರ ಫ್ಯಾಮಿಲಿ ಜೊತೆಗೆ ರಾಧಿಕಾ ಅವರಿಗೆ ಬಯಾಲಜಿಕಲ್ ರಿಲೇಷನ್ ಇದೆಯಾ ಅನ್ನೋದು ಕೂಡ ಗೊತ್ತಾಗ್ತಾ ಇತ್ತು ಆದರೆ ಆಕೆ ಅದರ ಬಗ್ಗೆ ಮಾತನಾಡಲಿಲ್ಲ ಅಂತ ಆ ರಿಪೋರ್ಟ್ ಹೇಳಿದೆ ಈ ಮೂಲಕ ಈ ಪ್ರಕರಣಕ್ಕೂ ಬೇರೆ ಯಾರಿಗೂ ಸಂಬಂಧ ಇಲ್ಲ ಇದು ರೋಹಿತ್ ವೆಮುಲಾ ಮಾಡಿಕೊಂಡಿರೋ ಸ್ವಯಂ ಕೃತ್ಯ ಅನ್ನೋ ರೀತಿ ಈ ರಿಪೋರ್ಟನ್ನು ಕೊಟ್ಟಿದ್ದಾರೆ ಆದರೆ ಪೊಲೀಸರ ಈ ರಿಪೋರ್ಟ್ ಅನ್ನ ರೋಹಿತ್ ವೆಮುಲಾ ಫ್ಯಾಮಿಲಿಯವರು ಮತ್ತು ಅವರ ಪರ ಇರುವಂತವರು ಇದನ್ನ ಇದ್ದಾರೆ ರೋಹಿತ್ ಸಹೋದರ ಮಾತನಾಡಿ ನನ್ನ ಬ್ರದರ್ಗೆ ಕಿರುಕುಳ ಕೊಟ್ಟು ಆತನನ್ನು ಮುಗಿಸಲಾಯಿತು ಅದನ್ನ ತನಿಖೆ ಮಾಡಿಕೊಡಿ ಅಂದರೆ ಪೊಲೀಸರು ಜಾತಿ ಹುಡುಕ್ತಾ ಇದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅತ್ತ ಈ ಎಸ್ ಎ ಸಂಘಟನೆ ಇದೆಯಲ್ಲ ಇದು ಕೂಡ ನಾವು ಇದನ್ನ ಇಲ್ಲಿಗೆ ಬಿಡಲ್ಲ ಇದು ಬಿಜೆಪಿ ಮತ್ತು ಆರ್ ಎಸ್ ಎಸ್ ನ ಪ್ರಚಾರ ಇದು ಪ್ರೊಪಗ್ಯಾಂಡ ಇದು ಅವರು ಇದರಲ್ಲಿ ಪ್ರಭಾವ ಬೀರಿದ್ದಾರೆ ಅಂತ ಹೇಳಿ ಈ ರಿಪೋರ್ಟ್ ಅನ್ನ ತಳ್ಳಿ ಹಾಕ್ತಿವ್ ನಾವು ಅಂತ ಹೇಳಿದ್ದಾರೆ ಸ್ನೇಹಿತರೆ ನಿಮ್ಮ ಗಮನಕ್ಕಿರ್ಲಿ ತೆಲಂಗಾಣದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ತೆಲಂಗಾಣದಲ್ಲಿ ಬಂದು ಹಲವು ತಿಂಗಳುಗಳೇ ಕಳೆದಿದೆ ಕಾಂಗ್ರೆಸ್ ಈ ಕೇಸ್ ನಲ್ಲಿ ಮೊದಲಿಂದಲೂ ಕೂಡ ವಿಮುಲ ಪರವಾಗಿದೀವಿ ಅಂತ ಹೋರಾಟವನ್ನ ಮಾಡ್ಕೊಂಡೇ ಬಂದಿತ್ತು ರಾಹುಲ್ ಗಾಂಧಿ ಆ ಟೈಮ್ನಲ್ಲಿ ಕ್ಯಾಂಪಸ್ಗೆಲ್ಲ ಹೋಗಿದ್ರು ಅಂದಿನಿಂದ ಇಂದಿನ ತನಕ ರಾಹುಲ್ ಗಾಂಧಿ ಈ ಕೇಸ್ನಲ್ಲಿ ಇದು ರೋಹಿತ್ ವೆಮುಲಾಗೆ ಆದ ಅನ್ಯಾಯ ಇಡೀ ದಲಿತ ಸಮುದಾಯಕ್ಕೆ ಆದ ಅನ್ಯಾಯ ನಾವು ರೋಹಿತ್ ವೆಮುಲಾ ಹೆಸರಲ್ಲಿ ಒಂದು ಹೊಸ ಕಾನೂನು ತರ್ತೀವಿ ವೆಮುಲಾ ಆಕ್ಟೇ ತರ್ತೀವಿ ಅಂತ ಹೇಳಿದರು ಕಾಂಗ್ರೆಸ್ ನ ಮ್ಯಾನಿಫೆಸ್ಟೋದಲ್ಲೂ ಕೂಡ ಈ ಅಂಶವನ್ನ ಈ ಸಲ ಕೂಡ ಕಾಂಗ್ರೆಸ್ ಉಲ್ಲೇಖ ಮಾಡಿತ್ತು ಅಷ್ಟ ಮಾತ್ರ ಅಲ್ಲ ಖುದ್ದು ರಾಧಿಕಾ ವೆಮುಲಾ ಈ ರೋಹಿತ್ ವೆಮುಲಾ ತಾಯಿ ಭಾರತ್ ಜೋಡೋ ಯಾತ್ರೆಯಲ್ಲಿ ಭಾಗಿಯಾಗಿದ್ರು ನೀವು ಕಾಂಗ್ರೆಸ್ಗೆ ಸೇರ್ಕೊಂಡ್ಬಿಡಿ ಅಂತ ರಾಹುಲ್ ಗಾಂಧಿ ಅವರಿಗೆ ಆಹ್ವಾನವನ್ನ ಕೂಡ ಕೊಟ್ಟಿದ್ರು ಈಗ ಅದೇ ಕಾಂಗ್ರೆಸ್ ಅಧಿಕಾರದಲ್ಲಿರೋ ರೇವಂತ್ ರೆಡ್ಡಿ ಸರ್ಕಾರದ ಅಂಡರ್ನಲ್ಲಿ ಕೆಲಸ ಮಾಡೋ ತೆಲಂಗಾಣ ಪೊಲೀಸರು ಈ ರೀತಿ ಹೈಕೋರ್ಟ್ ಗೆ ಕ್ಲೋಜರ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದ್ದಾರೆ ಆದರೆ ಕ್ಲೋಜರ್ ರಿಪೋರ್ಟ್ ಕೊಟ್ಟ ಆದ್ಮೇಲೆ ಹೈಕೋರ್ಟ್ ಕೊಟ್ಟ ಆದ್ಮೇಲೆ ರೋಹಿತ್ ವ್ಯಮುಲಾ ಪರ ಇರೋರು ಅವ್ರ ತಾಯಿ ಅವ್ರ ಬ್ರದರ್ ಎಲ್ಲ ಈ ರೀತಿ ಹೇಳಿಕೆ ಕೊಟ್ಟ ಬಳಿಕ ಒಂದಷ್ಟು ಲೋಪ ದೋಷಗಳಾಗಿವೆ ಪೋಷಕರು ಮತ್ತು ಸಂಘಟನೆಗಳು ಈ ತರ ಹೇಳ್ತಾ ಇದ್ದಾರೆ ನಾವು ಇದನ್ನ ಮರುತನಿಖೆ ಮಾಡ್ತೀವಿ ಅಂತ ತೆಲಂಗಾಣದ ಐಜಿಪಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಇದೆಲ್ಲ ನವೆಂಬರ್ ಇಪ್ಪತ್ ಮೂರಕ್ಕೂ ಮುಂಚೆ ಅಂದ್ರೆ ಕೆ ಸಿಆರ್ ಸರ್ಕಾರ ಇದ್ದಾಗ ಬಂದಿದ್ದ ರಿಪೋರ್ಟ್ ಅವರು ಇದ್ದಾಗ ಇನ್ವೆಸ್ಟಿಗೇಷನ್ ಸಮಿತಿಯೆಲ್ಲ ಮಾಡಿದ್ದು ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಎರಡು ಸಾವಿರದ ಹದಿನೇಳರಲ್ಲಿ ಆಂಧ್ರ ಪ್ರದೇಶ ಸರ್ಕಾರ ಒಂದು ರಿಪೋರ್ಟ್ ಕೊಟ್ಟಿತ್ತು ಯಾಕಂದ್ರೆ ಆಂಧ್ರದ ಗುಂಟು ಮೂಲದವರಲ್ವಾ ಇವರು ಯಾರು ವೆಮುಲಾ ಮತ್ತು ಅವರ ಫ್ಯಾಮಿಲಿ ಅವರು ಅವರು ತೆಲಂಗಾಣದ ಹೈದರಾಬಾದ್ನಲ್ಲಿ ಅವರು ಓದಕ್ಕೆ ಬಂದಿದ್ದು ಅಲ್ವಾ ಸೊ ಎರಡು ಸಾವಿರದ ಹದಿನೇಳರಲ್ಲಿ ಇದೆಲ್ಲ ವಿಚಾರ ಚೆಕ್ ಮಾಡಬೇಕು ಅವರ ನಿಜವಾದ ಕ್ಯಾಸ್ಟ್ ಯಾವುದು ಅಂತ ಚೆಕ್ ಮಾಡಬೇಕು ಅನ್ನೋ ವಿಚಾರ ಬಂದಾಗ ಆಂಧ್ರಪ್ರದೇಶ ಸರ್ಕಾರ ಒಂದು ರಿಪೋರ್ಟ್ ಅನ್ನು ಗುಂಟೂರಿನ ದಿ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಕ್ರೂಟಿನಿ ಕಮಿಟಿ ಈ ಬಗ್ಗೆ ತನಿಖೆ ಮಾಡಿ ರೋಹಿತ್ ಮತ್ತು ರಾಧಿಕಾ ಫ್ಯಾಮಿಲಿ ದಲಿತ ಸಮುದಾಯಕ್ಕೆ ಸೇರಿದವರಲ್ಲ ಅವರು ಹಿಂದುಳಿದ ವರ್ಗ ಬಿ ಓಬಿಸಿಗೆ ಬರ್ತಾರೆ ಅವರು ಎಸ್ ಸಿ ಬರಲ್ಲ ಅಂತ ಡಿಕ್ಲೇರ್ ಮಾಡಿದ್ರು ಇವ್ರು ಹೆಂಗ್ ಡಿಕ್ಲೇರ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ನೇಹಿತರೆ ಸಾಮಾನ್ಯವಾಗಿ ಸ್ಥಳೀಯ ಆಡಳಿತ ಜಿಲ್ಲಾಡಳಿತ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಅವರಿಗೆ ಲೋಕಲ್ ಲೆವೆಲ್ ನಲ್ಲಿ ಕುಟುಂಬಗಳು ಯಾರೆಲ್ಲ ಇದ್ದಾರೆ ಫ್ಯಾಮಿಲಿ ಯಾರೆಲ್ಲ ಇದಾರೆ ಗ್ರೌಂಡ್ ಲೆವೆಲ್ನ ಕನೆಕ್ಷನ್ ಅವ್ರಿಗಿರುತ್ತೆ ಇರುತ್ತೆ ಸೊ ಅವ್ರ ಹತ್ರ ರಿಪೋರ್ಟ್ ಅನ್ನ ತರಿಸಲಾಗಿತ್ತು ಅವರು ಆ ರೀತಿ ಫೈನಲ್ ರಿಪೋರ್ಟ್ ಅನ್ನ ಕೊಟ್ಟಿದ್ರು ಜೊತೆಗೆ ರಾಧಿಕಾ ಅವರೇ ಹೇಳೋ ಪ್ರಕಾರ ಅವರ ಪತಿ ಸಿ ಸಮುದಾಯಕ್ಕೆ ಸೇರಿದವರು ನಾನಲ್ಲ ಅಂತ ಅವ್ರು ಹೇಳ್ತಾ ಇದಾರೆ ನಿಮ್ ಹಿನ್ನೆಲೆ ಏನು ನಿಮ್ಮ ಅಪ್ಪ ಅಮ್ಮ ಯಾರು ಅದಕ್ ಪ್ರೂಫ್ ಕೊಡಿ ನೀವ್ ಎಸ್ ಸಿ ಅಂತ ಅದಕ್ಕೆ ಪ್ರೂಫ್ ಕೊಡಿ ಅಂತ ಹೇಳಿದ್ರೆ ಅದಕ್ಕೆ ಅವರು ಯಾವುದೇ ಪ್ರೂಫ್ ಅನ್ನ ಇದುವರೆಗೂ ಮುಂದೆ ಇಟ್ಟಿಲ್ಲ ಬದಲಿಗೆ ಅವ್ರ ಏನ್ ಹೇಳ್ತಾ ಬಂದಿದ್ದಾರೆ ರಾಧಿಕಾ ಅವರು ಅಂದ್ರೆ ಅದೆಲ್ಲ ನನ್ ಗೊತ್ತಿಲ್ಲ ಚಿಕ್ಕ ವಯಸ್ಸಿಂದ ನಾನು ಈ ಒ ಸಿ ಸಮುದಾಯಕ್ಕೆ ಸೇರಿದವರೊಬ್ಬರ ಮನೆಯಲ್ಲಿ ಕೆಲ್ಸಕ್ಕಿದ್ದೆ ಅದೇ ಸಮುದಾಯದವರನ್ನ ಆಮೇಲೆ ನಾನು ಮದುವೆ ಅದೆ ಆಮೇಲೆ ನಾನು ಪರಿಶಿಷ್ಟ ಸಮುದಾಯ ಅಂತ ಗೊತ್ತಾಗಿ ನನ್ನ ಗಂಡ ನನ್ನನ್ನ ದೂರ ಮಾಡಿದ್ರು ನಾನು ಮತ್ತೆ ನನ್ನ ಮಗ ದಲಿತರು ಅಂತ ದೂರ ಮಾಡಿದ್ದಾರೆ ನನ್ನ ನನ್ನ ಗಂಡ ಅಂತ ಈ ರಾಧಿಕಾ ಹೇಳ್ಕೊಂಡಿದ್ದಾರೆ ಆದ್ರೆ ರಾಧಿಕಾ ವೆಮುಲಾ ಅವರ ಇನ್ನೊಬ್ಬ ಮಗ ರೋಹಿತ್ ವೆಮುಲಾರ ಬ್ರದರ್ ರಾಜ ಚೈತನ್ಯ ಕುಮಾರ್ ಅವರ ಕಮ್ಯುನಿಟಿಗ ಸೇರ್ತಾರೆ ಅನ್ನೋ ಒಬಿಸಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಟ್ಕೊಂಡಿದ್ದಾರೆ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟೋ ಇಬ್ಬರು ಮಕ್ಕಳಿಗೆ ಬೇರೆ ಬೇರೆ ಜಾತಿ ಬರೋಕೆ ಸಾಧ್ಯ ಇಲ್ಲ ಕಾನೂನು ಪ್ರಕಾರ ಇಟ್ ಈಸ್ ಇಂಪಾಸಿಬಲ್ ಒಂದೇ ಬಯಾಲಜಿಕಲ್ ಫಾದರ್ ಮತ್ತು ಮದರ್ಗೆ ಹುಟ್ಟುವ ಇಬ್ಬರು ಮಕ್ಕಳು ಬೇರೆ ಬೇರೆ ಜಾತಿಯನ್ನ ಹೊಂದೋಕೆ ಸಾಧ್ಯನೇ ಇಲ್ಲ ರೈತರಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನು ಗೊತ್ತಾ ಎಂಟು ವರ್ಷಗಳ ಹಿಂದೆ ಈ ಘಟನೆ ಆದಾಗ ದೇಶದಲ್ಲಿ ದೊಡ್ಡ ಕೋಲಾಹಲ ಉಂಟಾಗಿತ್ತು ಬಿ ಜೆ ಪಿ ನಾಯಕರ ಮೇಲೆ ಏನು ಆರೋಪ ಬಂತು ಆಮೇಲೆ ಕಾಂಗ್ರೆಸ್ನವರು ಏನು ಆರೋಪ ಮಾಡಿದ್ರು ಸ್ಥಳೀಯ ಮಟ್ಟದಲ್ಲಿ ವಿದ್ಯಾರ್ಥಿ ಸಂಘಟನೆಗಳು ಏನು ಹೊಡೆದಾಡ್ಕೊಂಡ್ರು ಅದೆಲ್ಲ ಬೇರೆ ಸಮಾಜದ ಮೇಲೆ ಮಾಡೋ ಪರಿಣಾಮ ಏನಿದು ಇಂಥ ಘಟನೆಗಳು ಏನು ಸಂದೇಶ ರವಾನೆ ಮಾಡುತ್ತೆ ಸಮಾಜ ಆಲ್ರೆಡಿ ಪೀಸ್ 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 ಆಗಿ ಒಡೆದು ಹೋಗೋದು ಇನ್ನೆಷ್ಟು ಒಡೆದು ಹೋಗಬೇಕು ಅಷ್ಟು ಒಡೆದು ಹೋಗಿ ಆಗಿದೆ ಆ ಒಡೆದು ಹೋಗಿರೋ ಸಮಾಜವನ್ನ ಜೋಡಿಸೋದ್ರ ಬದಲಿಗೆ ನಾವು ಇನ್ನಷ್ಟು ಪುಡಿ ಮಾಡ್ತಾ ಇನ್ನಷ್ಟು ಬೆಂಕಿ ಹಾಕ್ತಾ ಅನ್ನೋ ಪ್ರಶ್ನೆ ಮೂಡುತ್ತೆ ಯಾವುದೇ ಪ್ರಕರಣ ಆಗಲಿ ತನಿಖೆ ನಡೆದು ಅದರಲ್ಲೊಂದು ಒಂದು ಕ್ಲಾರಿಟಿ ಬರೋಕ್ಕಿಂತ ಮುಂಚೆ ರಾಜಕಾರಣಿಗಳು ಯಾಕಿದ್ರಲ್ಲಿ ಕಡ್ಡಿ ಅಲ್ಲಾಡ್ಸೋಕೆ ಹೋಗ್ತಾರೆ ರಾಜಕಾರಣಿಗಳು ಯಾಕೆ ಇದನ್ನ ಇನ್ನಷ್ಟು ಹಾಳು ಮಾಡಿ ಬೆಂಕಿ ಹಾಕಿ ರಾಜಕೀಯ ಬೇಳೆ ಬೇಯಿಸ್ಕೊಡ್ತಾರೆ ಅದು ರೋಹಿತ್ ಯಮಲಾ ಕೇಸ್ಗೂ ಅನ್ವಯ ಆಗುತ್ತೆ ಅಥವಾ ಒಂದು ಪ್ರಕರಣದಲ್ಲಿ ನಮ್ಮ ಯುವಕ ಸಾವನ್ನಪ್ಪದಾಗ ಅಲ್ಲಿ ಅದಕ್ಕೆ ಧಾರ್ಮಿಕ ಬಣ್ಣವನ್ನ ಕೊಟ್ಟು ಧರ್ಮ ಧರ್ಮಗಳ ನಡುವೆ ಗಲಾಟೆಗೆ ಕಾರಣಾಗುವ ರೀತಿ ಹೇಳಿಕೆಗಳನ್ನ ಕೊಟ್ಟು ರಾಜಕಾರಣಿಗಳು ಓಡಾಡೋದು ಅದು ಕೂಡ ಅತ್ಯಂತ ಭಯಾನಕ ಪರಿಣಾಮಗಳನ್ನ ಈ ಸಮಾಜದ ಮೇಲೆ ಉಂಟು ಮಾಡುತ್ತೆ ಹಾಗಾಗಿ ಈ ರಾಜಕಾರಣಿಗಳಿಗೆ ಫೈನಲ್ ತೀರ್ಪನ್ನ ಕೊಡುವ ಅಧಿಕಾರವನ್ನ ನಮ್ಮ ಸೊಸೈಟಿ ಕೊಡಬಾರದು ತನಿಖೆ ಆಗಬೇಕು ಏನಾಗಿದೆ ಅನ್ನೋದು ಗೊತ್ತಾಗಬೇಕು ಸಾಕ್ಷ್ಯಗಳು ಬೇಕು ಅದನ್ನು ನ್ಯಾಯಾಂಗ ನೋಡಬೇಕು ಒಂದು ಅಂತಿಮ ಕ್ಲಾರಿಟಿ ಅನ್ನೋದು ಸಿಗಬೇಕು ಇಲ್ಲಾಂದರೆ ಊಹಾಪೋಹದ ಆಧಾರದ ಮೇಲೆ ನಾವು ಸೊಸೈಟಿಯನ್ನು ರನ್ ಮಾಡ್ತೀವಿ ದೇಶವನ್ನು ರನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಒಂದು ಸಭ್ಯ ಮತ್ತು ಪ್ರೋಗ್ರೆಸಿವ್ ಸೊಸೈಟಿ ಆಗೋದೇ ಇಲ್ಲ ಅರಾಜಕ ಸೊಸೈಟಿ ಆಗಿಬಿಡ್ತೀವಿ ನಾವು ನಾವು ಅತ್ಯಂತ ಕಾಲಘಟ್ಟದಲ್ಲಿ ಹಿಂದಕ್ಕೆ ಹೋಗುವಂಥ ರಿಗ್ರೆಸಿವ್ ಸೊಸೈಟಿ ಆಗಿಬಿಡ್ತೀವಿ ಆಲ್ರೆಡಿ ಹೇಳಿದ ಹಾಗೆ ಸ್ನೇಹಿತರೆ ಸೊಸೈಟಿ ಎಷ್ಟು ಕಷ್ಟಪಟ್ಟರು ಕೂಡ ಮತ್ತೆ ಜೋಡಿಸ್ಲಿಕ್ಕೆ ಸಾಧ್ಯ ಆಗದಷ್ಟು ಪುಡಿ 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 ಆಗಿ ಹೋಗಿದೆ ಪೀಸ್ ಪೀಸ್ ಆಗಿರೋ ಸೊಸೈಟಿ ಇದು ಅಷ್ಟು ಡಿವಿಷನ್ಸ್ ಇದೆ ನಮ್ಮ ಸೊಸೈಟಿಯಲ್ಲಿ ಹಂತ ಹಂತವಾಗಿ ಹಂತ ಹಂತವಾಗಿ ಈ ಚೂರುಗಳನ್ನು ಜೋಡಿಸಿ ಸದೃಢವಾದ ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ನಾವು ಪ್ರಯತ್ನ ಪಡಬೇಕು ಮನಸ್ಸುಗಳನ್ನು ಬೆಸಿಯೋಕೆ ನಾವು ಪ್ರಯತ್ನವನ್ನು ಪಡಬೇಕು ಅದು ಬಿಟ್ಟು ಈ ರೀತಿ ಯಾವುದಾದ್ರೂ ಸೆನ್ಸಿಟಿವ್ ಪ್ರಕರಣಗಳು ಆದಂಥ ಟೈಮ್ನಲ್ಲಿ ಅದನ್ನು ರಾಜಕೀಯಕ್ಕೆ ಬಳಸ್ಕೊಳೋಕೆ ಹೋಗಿ ಮತ್ತಷ್ಟು ಅದಕ್ಕೆ ನಾವು ಇಂಧನವನ್ನು ಹಾಕಿ ಬೆಂಕಿಯನ್ನು ಅಂತ ಹತ್ತಿಸೋಕೆ ಪ್ರಯತ್ನ ಪಟ್ಟರೆ ಆ ಬೆಂಕಿಯಲ್ಲಿ ಚಳಿ ಕಾಯಿಸೋಕೆ ಪ್ರಯತ್ನ ಪಟ್ಟರೆ ಆ ಪ್ರಯತ್ನ ಪಡೋರು ಕೂಡ ಸುಟ್ಟು ಹೋಗ್ಬೋದು ಆ ಬೆಂಕಿಯಲ್ಲಿ ಸಮಾಜಕ್ಕೂ ಕೂಡ ಎಂದೂ ರಿಪೇರಿ ಆಗದಷ್ಟು ಡ್ಯಾಮೇಜನ್ನು ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ